ಎಲೆಕ್ಷನ್ ಟೈಮ್ನಲ್ಲೇ ಮಂಡ್ಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಎಸ್ ಮಂಡ್ಯ ಎಲೆಕ್ಷನ್ ಅಂತಂದ್ರೆ ಇಡೀ ಇಂಡಿಯಾ ತಿರುಗಿ ನೋಡುತ್ತೆ. ಅಂಥ ಮಂಡ್ಯ ಬಿಜೆಪಿಯಲ್ಲಿ ಸದ್ಯ ಭಿನ್ನಮತ ಸ್ಫೋಟಗೊಂಡು ಗೋ ಬ್ಯಾಕ್ ಆರ್ ಅಶೋಕ್ ಅಂತ ಭಿತ್ತಿ ಪತ್ರವನ್ನ ಅಂಟಿಸಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮಂಡ್ಯದ ಸುಭಾಷ್ ರಸ್ತೆಯ ಗೋಡೆ ಮೇಲೆ ಈ ಭಿತ್ತಿ ಪತ್ರಗಳನ್ನ ಅಂಟಿಸಲಾಗಿದೆ. ಗೋಪಾಲಯ್ಯರನ್ನ ಬದಲಾವಣೆ ಮಾಡಿದ್ದಕ್ಕೆ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ದಿಢೀರ್ ಬದಲಾವಣೆಗೆ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಅಶೋಕ್ ಹೊಂದಾಣಿಕೆ ರಾಜಕೀಯ ನಡೆಸ್ತಾ ಇದ್ದಾರೆ, ಕಾಂಪ್ರಮೈಸ್ ಪಾಲಿಟಿಕ್ಸ್ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೂಡ ಇದೆ. ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಸ್ವಪಕ್ಷದ ಕಾರ್ಯಕರ್ತರು. ಯಾವುದೋ ಜೆಡಿಎಸ್ ಅವರು ಅಥವಾ ಕಾಂಗ್ರೆಸ್ ನವರು ಆರ್ ಅಶೋಕ್ ಅವರ ಮೇಲೆ ಅಸಮಾಧಾನ ಹೊರಹಾಕಿರೋದಲ್ಲ, ಸ್ವತಃ ಬಿಜೆಪಿಯ ಕಾರ್ಯಕರ್ತರೇ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿರುವಂತಹ ಘಟನೆ. ಮಂಡ್ಯದ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ, ಅದು ಎಲೆಕ್ಷನ್ ಬಹಳ ಬಹಳ ಹತ್ರ ಇರುವಾಗಲೇ. ಇದು ಎಷ್ಟು ಮಟ್ಟಿಗೆ ಮಂಡ್ಯ ಬಿಜೆಪಿ ಎಲೆಕ್ಷನ್, ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ, ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೇಲೆ ಎಷ್ಟು ಅಂದ್ರೆ ನಡೆಯುವಂತ ಎಲೆಕ್ಷನ್ ನಲ್ಲಿ ಬಿಜೆಪಿ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಗಮನಿಸಬೇಕು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗೋ ಬ್ಯಾಕ್ ಆರ್ ಅಶೋಕ್ ಅನ್ನುವಂಥ ಇದೊಂದು ರೀತಿ ಅಭಿಯಾನ ಅಂತ ಹೇಳ್ಬೋದಾ ಗೊತ್ತಿಲ್ಲ. ಆಕ್ರೋಶ ಹೊರಹಾಕ್ತಾ ಇದ್ದಾರೆ, ಆ ದೃಶ್ಯಗಳನ್ನ ಮಂಡ್ಯ ಬಿಟ್ಟು ದಯಮಾಡಿ ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ. ಭಿತ್ತಿ ಪತ್ರವನ್ನ ಅಂಟಿಸಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬ್ಯಾರಿಕೇಡ್ಗಳ ಮೇಲೆ ಅಂಟಿಸಿರುವ, ಗೋಡೆ ಮೇಲೆ ಅಂಟಿಸಿರುವಂತಹ ಭಿತ್ತಿ ಪತ್ರಗಳನ್ನ ಗಮನಿಸ್ತಾ ಇದ್ದೀರಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಸ್ತಾರೆ. ಇನ್ನು ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿಯಲ್ಲಿ ಮಂಡ್ಯದಲ್ಲಿ ಭಿನ್ನಮತ ಸ್ಫೋಟಗೊಂಡಿರುವಂತಹ ವಿಚಾರವಾಗಿ ಸಚಿವ ಆರ್ ಅಶೋಕ್ ವಿರುದ್ಧ ಅಸಮಾಧಾನ ಹೊರಹಾಕಿರುವ ಹಿನ್ನೆಲೆ ಮಂಡ್ಯದಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸಿ, ಇದು ಮಾಜಿ ಸಿಎಂ ಸಿದ್ದರಾಮಯ್ಯ ಅಲ್ಲ, ಡಾಕ್ಟರ್ ಸಿದ್ದರಾಮಯ್ಯ ಮಂಡ್ಯ ಬಿಜೆಪಿಯ ಮುಖಂಡ. ಬಿಜೆಪಿ ಕಾರ್ಯಕರ್ತರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ, ಉಸ್ತುವಾರಿ ಬದಲಾವಣೆ ಆದಮೇಲೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ ಅಶೋಕ್ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನೋ ಆತಂಕ ಎದುರಾಗಿದೆ. ಆರ್ ಅಶೋಕ್ ಹೊಂದಾಣಿಕೆ ಬಿಟ್ಟು ಪಕ್ಷದ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಸ್ತಾ ಇದ್ದಾರೆ ಜೆಡಿಎಸ್ ಜೊತೆ ಆರ್ ಅಶೋಕ್. ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆ ಪ್ರಶ್ನೆನೇ ಇಲ್ಲ. ಹೊಂದಾಣಿಕೆ ರಾಜಕೀಯ ಹಿಂದೆ ಮಾಡಿದ್ರು ಅಂತ, ಆದರೆ ಈಗ ಹೊಂದಾಣಿಕೆ ರಾಜಕೀಯ ನಡೆಯಲ್ಲ. ಯಾಕೆಂದರೆ ಈಗ ಪಕ್ಷ, ನಮ್ಮ ಪಕ್ಷ ಸದೃಢವಾಗಿದೆ, ಪಕ್ಷ ಬಲಿಷ್ಠವಾಗಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಾನು ಪಬ್ಲಿಕ್ನವರು ಜನಗಳು ಕೂಡ ನನಗೆ ಫೋನ್ ಮಾಡಿ ಕೇಳ್ತಿದ್ದೆ, ಏನಿದು ಎಲ್ಲಿ ಇನ್ನೇನು ಜೆ ಡಿ ಎಸ್ ಎ ಬಂದುಬಿಡ್ತದೆ ಬಿಡಿ, ಇನ್ಯಾತಕ್ಕೆ ನೀವು ಕೆಲಸ ಮಾಡ್ತೀರಾ ಅನ್ನುವ ಒಂದು ಇದನ್ನು ದುಗುಡನ ನನ್ನ ಮುಂದೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಬಂದಿದ್ದರು 100 ಜನ ಕಾರ್ಯಕರ್ತರು, ಫೋನ್ ಮಾಡಿದರು. ಹಾಗಾಗಿ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆ ಪ್ರಶ್ನೆನೇ ಇಲ್ಲ. ಮತ್ತು ಆ ರೀತಿಯ ಹೊಂದಾಣಿಕೆ ಆದರೆ ನಾವು ಬಿಡೋದು ತಯಾರಿಲ್ಲ. ನಾನು ಪಕ್ಷದ ಮತ್ತು ಕಾರ್ಯಕರ್ತರನ್ನು ಬಿಟ್ಟುಕೊಡೋಕ್ಕೆ ಯಾವುದೇ ವಿಧವಾದ ಇದಿಲ್ಲ. ಯಾಕೆಂದರೆ ಹಿಂದೆ ಕೂಡ ನಾವು ಹಿಂದಿನ ಚುನಾವಣೆಯಲ್ಲಿ 2 ಸಾರಿ ನಾವು ಒಂದು ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ, ಒಂದು ರಾಷ್ಟ್ರೀಯ ಪಕ್ಷ ಒಂದು ತೀರ್ಮಾನ ತೆಗೆದುಕೊಂಡಿದ್ದರಿಂದ ನಾವು ಮಾಡಿದ್ವಿ. ಅದರ್ವೈಸ್ ನಾವು ಮಾಡ್ತಿರಲಿಲ್ಲ, ನಾವು ಕ್ಯಾಂಡಿಡೇಟ್ ಹಾಕ್ತಾಯಿದ್ವಿ ನಮ್ಮ ಪಕ್ಷದವರು. ಈಗ ಕೂಡ ನಾವು ಕ್ಯಾಂಡಿಡೇಟ್ನ ನಾವು ಹಾಕಿ ಹಾಕ್ತೀವಿ. ಮುಂದೆ ನಮ್ಮ ಪಕ್ಷದಲ್ಲಿ ಈಗ 7 ಕ್ಷೇತ್ರದಲ್ಲಿ ನಮ್ಮ ಕೇಂದ್ರ ನಾಯಕರು ಬಂದು ಹೇಳೋಗಿದ್ದಾರೆ, 7 ಕ್ಷೇತ್ರದಲ್ಲಿ ನಾವು ಗೆಲ್ಲಲೇಬೇಕು ಅನ್ನೋ. ಎಸ್, ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಅವರ ಮಾತನ್ನ ಕೇಳ್ತಾ ಇದ್ವಿ. ಕಳೆದ ಬಾರಿ ಪಕ್ಷದ ಹಿರಿಯರು ಹೇಳಿದ್ರು ಅಂತ ಹೇಳಿ ನಾವು ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ, ಇಲ್ಲಾಂದ್ರೆ ನಾವೇ ಸ್ಪರ್ಧಿ ಆಗ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾವುದೇ ಕಾರಣಕ್ಕೂ ನಾನು ಪಕ್ಷದ ಚೌಕಟ್ಟು ಅಥವಾ ಕಾರ್ಯಕರ್ತರ ವಿರುದ್ಧವಾಗಿ ನಾನು ಹೋಗೋದಿಲ್ಲ ಅಂತ ಹೇಳಿ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಹೇಳ್ತಾರೆ. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಒಂದ್ ವೇಳೆ ಏನಾದ್ರೂ ಆರ್ ಅಶೋಕ್ ಜೆ ಡಿ ಎಸ್ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಸ್ತಾ ಇದ್ದಾರೆ ಅನ್ನೋದು ನಿಜ ಆಗಿದ್ರೆ ಅದಕ್ಕೊಂದು ಕಾರಣ ಇದೆ. ಪದ್ಮನಾಭನಗರದಲ್ಲಿ ಆರ್ ಅಶೋಕ್ ಗೆಲ್ಲಲೇಬೇಕು ಅಂತ ಆಯ್ತು ಅಂತಂದ್ರೆ ಅಲ್ಲಿ ದೇವೇಗೌಡರ ಒಂದು ಆಶೀರ್ವಾದ ಬೇಕು, ದೇವೇಗೌಡರ ಸಪೋರ್ಟ್ ಬೇಕು. ಸೊ ಹಾಗಾಗಿ ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಒಂದಷ್ಟು ಮಾತುಗಳು ಹರಿದಾಡ್ತಾ ಇದೆ. ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಯಟ್ ಡಿಸೈಡೆಡ್. ಆದರೂ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧಿಸ್ತಾರೆ ಅನ್ನುವಂತ ಒಂದಷ್ಟು ಮಾತಿದೆ. ಹಾಗಾಗಿ ಕುಮಾರಸ್ವಾಮಿ ಅವ್ರ ಜೊತೆ ತಾವು ಗೆಲ್ಲೋದಕ್ಕೆ ಕುಮಾರಸ್ವಾಮಿ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಾ ಆರ್ ಅಶೋಕ್ ಅನ್ನುವಂಥ ದೊಡ್ಡ ಅನುಮಾನ ಸದ್ಯ ಮಂಡ್ಯದಲ್ಲಿರುವಂತಹ ಬಿಜೆಪಿ ಮುಖಂಡರಲ್ಲಿ ಅಥವಾ ಕಾರ್ಯಕರ್ತರಲ್ಲಿ ಕಾಣಿಸ್ತಾ ಇದೆ.
ಮೂಡ್ತಾ ಇದೆ. ಹಾಗಾಗಿ ಅಲ್ಲಿನ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಉಸ್ತುವಾರಿ ಬದಲಾವಣೆ ಆದಮೇಲೆ ಅಲ್ಲಿನ ಕಾರ್ಯಕರ್ತರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲೊಂದ್ ಕಡೆ ಆರ್ ಅಶೋಕ್ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನುವಂತ ಆತಂಕ ಇದೆ ಅಲ್ಲಿನ ಕಾರ್ಯಕರ್ತರಿಗೆ. ಸ್ವಪಕ್ಷದವರು ಇದನ್ನ ಹೊರಹಾಕ್ತಾ ಇರೋದು ಆರ್ ಅಶೋಕ್ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಇಂತ ಒಂದು ಗೋ ಬ್ಯಾಕ್ ಆರ್ ಅಶೋಕ್ ಮಂಡ್ಯ ಬಿಟ್ಟು ಹೋಗಿ ಅಂತ ಹೇಳೋದಿದೆಯಲ್ಲ ಸ್ವಪಕ್ಷದವರು, ಇದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ. ಸೋ ಹಾಗಾಗಿ ಎಷ್ಟು ಮಟ್ಟಿಗೆ ಇದು ಎಫೆಕ್ಟ್ ಆಗುತ್ತೆ ಆರ್ ಅಶೋಕ್ ಅವರಿಗೆ? ಸ್ವಪಕ್ಷ ಯಾರೋ ಬೇರೆ ಪಕ್ಷದವರು ಮಾಡ್ತಾರೆ ಅಂತ ಏನಾದರೂ ಹೇಳಬಹುದು. ಸದ್ಯ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಾಲಕೃಷ್ಣ, ಈಗ ಆಲ್ರೆಡಿ ಆರ್ ಅಶೋಕ್ ವಿರುದ್ಧ ಗೋ ಬ್ಯಾಕ್ ಆರ್ ಅಶೋಕ್ ಅನ್ನುವಂಥ ಒಂದು ಅಭಿಯಾನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಮಂಡ್ಯದ ಬಿಜೆಪಿ ಕಾರ್ಯಕರ್ತರೇ ನಡೆಸ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಅಶೋಕ್ ಅವರಿಗೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಸದ್ಯ ದ ಮೇನ್ ರೀಸನ್ ಏನಿರಬಹುದು ಅಂದರೆ ಬಿಜೆಪಿ ಕಾರ್ಯಕರ್ತರಲ್ಲೇ ಇಂಥ ಆತಂಕ ಮೂಡೋದಕ್ಕೆ ಅಥವಾ ಆರ್ ಅಶೋಕ್ ಅವರ ವಿರುದ್ಧ ಇಂಥ ಅಸಮಾಧಾನ ಹೊರಹಾಕ್ತಾ ಇರೋದಕ್ಕೆ ಪ್ರಬಲ ಹಾಗೂ ಪ್ರಮುಖ ಕಾರಣ ಏನಿರಬಹುದು? ಈ ಹಿಂದೆಯಿಂದನೂ ಕೂಡ ಅಶೋಕ್ ಅವ್ರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಅವರು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೋತಾರೆ ಅನ್ನೋದು ಈ ಮಂಡ್ಯ ಜಿಲ್ಲೆಗೆ ಗೊತ್ತಿರುವಂತದ್ದು, ಅದಲ್ಲದೆ ಇಡೀ ರಾಜ್ಯಕ್ಕೆ ಗೊತ್ತಿರುವಂತದ್ದು. ಏನಂದ್ರೆ ಅಶೋಕ್ ಅವರು ಬಿಜೆಪಿ ಇದ ಏನೇ ಒಂದು ಆಂತರಿಕ ವಿಷಯಗಳಿದ್ರು ಕೂಡ ಅದನ್ನ ಜೆಡಿಎಸ್ ಗೆ ತಲುಪಿಸ್ತಾರೆ. ಈ ಒಂದು ವಿಚಾರ ಮೊದಲಿಂದನೂ ಕೂಡ ಬಿಜೆಪಿಲಿ ಮಾತುಗಳು ಕೇಳಿ ಬರ್ತಾ ಇದ್ದಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ ಇದ್ದಂತ ನಾರಾಯಣಗೌಡ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ರು, ನಾರಾಯಣಗೌಡರನ್ನ ಅವ್ರನ್ನ ತೆಗೆದಾಕಿ ಆಮೇಲೆ ಗೋಪಾಲಯ್ಯ ಅವರು ಕೊಟ್ರು. ಗೋಪಾಲಯ್ಯ ಇಲ್ಲಿ ಉಸ್ತುವಾರಿ ಸಚಿವರಾಗಿ ಆದಾಗಿಂದನೂ ಕೂಡ ಒಂದು ಒಳ್ಳೆ ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ರು, ಮತ್ತೆ ಪಕ್ಷ ಸಂಘಟನೆಗೂ ಕೂಡ ಅವರು ಹೆಚ್ಚು ಒತ್ತು ಕೊಟ್ಟಿದ್ರು. ಅಂದ್ರೆ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ಕೊಂಡು ಒಂದು ಸಂಘಟನೆ ಮಾಡ್ಕೊಂಡು ಬಿಜೆಪಿನ ಬೆಳೆಸೋ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಈಗ ಇದ್ದಕ್ಕಿದ್ದಂತೆ ಇನ್ನ ಏನು ಕೇವಲ ಒಂದು 2-3 ತಿಂಗಳು ಇರಬೇಕಾದ್ರೆ ಚುನಾವಣೆ, ಈಗ ಅಶೋಕ್ ಅವ್ರನ್ನ ತಂದು ಇಲ್ಲಿ ಉಸ್ತುವಾರಿ ಮಾಡಿರುವಂತದ್ದು ಎಷ್ಟು ಸರಿ ಅನ್ನೋದು ಬಿಜೆಪಿಗರ ಒಂದು ಅಸಮಾಧಾನ ಕೂಡ ಆಗಿದೆ. ನಿನ್ನೆ ತಾನೇ ಏನು ಹಿಂದೆ ಸಂಸದ ಒಂದು MP ಚುನಾವಣೆಗೆ ನಿಂತಿದ್ದಂತ ಸಿದ್ದರಾಮಯ್ಯ ಅವರು ಕೂಡ ಅವರು ಅಸಮಾಧಾನನ ಹೊರ ಹಾಕಿದ್ರು. ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ಸಂಘಟನೆ ಮಾಡ್ತಾ ಇದೀವಿ, ಇಲ್ಲಿವರೆಗೂ ಕೂಡ ಚೆನ್ನಾಗಿತ್ತು ಪಕ್ಷ, ಈ ಗೋಪಾಲಯ್ಯವರು ಅಚ್ಚುಕಟ್ಟಾಗಿ ಪಕ್ಷ ಕಟ್ಕೊಂಡ್ ಬರ್ತಾ ಇದ್ರು. ಆದ್ರೆ ಈಗ ಈ ದಿಢೀರಂತ ಅಶೋಕ್ ಅವ್ರನ್ನ ತಂದಿರೋದೇನಕ್ಕೆ ನಮ್ಗೆ ತುಂಬಾ ಆತಂಕ ಇದೆ ಅಂತಾನು ಕೂಡ ಹೇಳುವಂತದವ್ರು. ಅಂದ್ರೆ ಇವ್ರು ಬಂದು ಎಲ್ಲಿ ನಮ್ಮ ಇಷ್ಟು ಸಂಘಟನೆ ಮಾಡಿರುವಂತ ಪಕ್ಷನ ಎಲ್ಲಿ ಬಲಿ ಕೊಟ್ಬಿಡ್ತಾರೋ ಅಂತ ಹೇಳಿ ಕೂಡ ಅವರು ಆತಂಕ ಒಂದು ವ್ಯಕ್ತಪಡಿಸಿದಂಥದ್ದು. ಮತ್ತೆ ಅದಲ್ಲದೆ ಇವತ್ತು ಕೂಡ ಬೆಳ್ಳಂ ಬೆಳಗ್ಗೆ ಏನ್ ಎಲ್ಲಾ ಕಡೆ ಪೋಸ್ಟರ್ಗಳು ಆರಾಧಿಸ್ತಾ ಇದ್ದಂಥದ್ದು, ಏನು ಗೋ ಬ್ಯಾಕ್ ಅಶೋಕ್ ಅಂತೇಳಿ. ಅಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಬಿಜೆಪಿಯಲ್ಲಿ ಸುಳಿಸ್ಕೊಂಡಿದ್ದಾರೆ ಅಂದ್ರೆ ಈ ಮಂಡ್ಯ ಜಿಲ್ಲೆಯಲ್ಲಿ, ಅಂದ್ರೆ ಇಲ್ಲಿ ಇವರು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡುವಂತದ್ದು, ಮತ್ತೆ ಎಲ್ಲರ ಜೊತೆ ಮಿಂಗಲ್ ಆಗಿ ಇಲ್ಲಿ ಒಂದು ಲೂಪಲ್ಸ್ ಗಳನ್ನ ಜೆಡಿಎಸ್ ಗೆ ಹೇಳುವಂತದ್ದು, ಮತ್ತೆ ಡಮ್ಮಿ ಕ್ಯಾಂಡಿಡೇಟ್ ಗಳನ್ನ ಹಾಕುವಂತದ್ದು, ಇದು ಅಶೋಕ್ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಬಿಜೆಪಿಯಲ್ಲಿ ಈಗಾಗಲೇ ಒಳಗಡೆ ಒಂದು ನಿಮಿಷ ಬಾಲಕೃಷ್ಣ, ಇನ್ನೊಂದು ವಿಚಾರ ಕೇಳ್ಬಿಡ್ತೀನಿ. ಈಗ ನಾರಾಯಣ ಗೌಡರನ್ನ ತೆಗೆದು ಗೋಪಾಲಯ್ಯ ಅವ್ರನ್ನ ಹಾಕಿದ್ರು, ಗೋಪಾಲಯ್ಯ ಅವರನ್ನ ತೆಗೆದು ಮತ್ತೆ ಈಗ ಅಶೋಕ್ ಅವರು ಇದ್ದಾರೆ ಯಾಕೆ? ಹಾಗಾದ್ರೆ ಗೋಪಾಲಯ್ಯ ಅವ್ರು ಕೇಪೇಬಲ್ ಅಲ್ಲ ಅಂತಾನ? ಅದೇ ಅರ್ಥ ಕೊಡುತ್ತಲ್ವಾ? ಹೌದು. ಅಂದ್ರೆ ಈಗ ಇಲ್ಲಿ ಬಿಜೆಪಿಗರು ಹೇಳುವಂತದ್ದು ಮತ್ತೆ ಎಲ್ಲರೂ ನೋಡ್ತಾ ಇರುವಂತದ್ದು, ಗೋಪಾಲಯ್ಯ ಅವರು ಇಲ್ಲಿವರೆಗೂ ಕೂಡ ಒಂದು ಪಕ್ಷ ಸಂಘಟನೆ ಮಾಡ್ಕೊಂಡ್ ಬಂದ್ರು ಅಂದ್ರೆ ಅವರು ಏನೇ ಇದ್ರು ಅವ್ರ ಮೂಲ ಈಗ ಜೆಡಿಎಸ್ ಇಂದ ಬಿಜೆಪಿಗೆ ಬಂದಿದ್ರು ಕೂಡ ಅವರು ಈಗ ಅವ್ರು ತಮ್ಮ ಪಕ್ಷ ಬಿಜೆಪಿನ ನಾವು ಬಲಗೊಳಿಸ್ಬೇಕು ಸಂಘಟನೆ ಮಾಡ್ಬೇಕು ಅಂತಿದ್ರು. ಈಗ ದಿಢೀರ್ ಈ ಬದಲಾವಣೆ ಆಗಿರುವಂತದ್ದು ನಿಜವಾಗಿ ಎಲ್ಲರಲ್ಲೂ ಅಸಮಾಧಾನ ತಂದಿರುವಂತದ್ದು. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ, ದಿನಕ್ಕೊಂದ್ 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.